ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಟೈಮ್ ವಿಡಿಯೋ ಮಾಡೋ ಮುಂದೇನು ಒಂದು ನರ್ವಸ್ನೆಸ್ ಇರ್ತೈತಿ, ಅಥವಾ ಏನು ಮಾತಾಡ್ಬೇಕು ತಿಳಿಯಂಗಿಲ್ಲ, ಆ ರೀತಿ ಇವತ್ತು ನನಗೆ ಫೀಲ್ ಆಗಕತ್ತೈತಿ. ಯಾಕಂದ್ರೆ ಆಲ್ಮೋಸ್ಟ್ 15 ದಿನದಿಂದ 20 ದಿನ ಆಯಿತು ನಾನು ಯಾವುದೂ ವಿಡಿಯೋ ಶೂಟ್ ಮಾಡಿಲ್ಲ. ನಾನು ಆ್ಯಕ್ಚುಲಿ ಮೊಬೈಲ್ ಕೈನ ಹಚ್ಚಿಲ್ಲ, ಕ್ಯಾಮ್ರಾ ಓಪನ ಮಾಡಿಲ್ಲ. ಒಂದು ಆಫ್ಟರ್ 20 ಡೇಸ್ ಬ್ರೇಕ್ ನಾನು ಇವತ್ತು ಈ ವಿಡಿಯೋನ ಮಾಡಕತ್ತೀನಿ. ಆಲ್ಮೋಸ್ಟ್ ನೀವು ಎಲ್ಲರೂ ನೋಡಿರ್ಬೋದು, ಎಲ್ಲರಿಗೆ ಈಗ ಫೀಲ್ ಆಗೈತಿ. ಕಮೆಂಟ್ಸ್ ಬಹಳಷ್ಟು ಜನ ಮಾಡಕತ್ತಿದ್ರು, ಅಕ್ಕ ಯಾಕೆ ನಿಮ್ಮ ವ್ಲಾಗ್ಸ್ ಈಗ ಅಷ್ಟು ಕನ್ಸಿಸ್ಟೆಂಟ್ಲಿ ಬರಾಕತ್ತಿಲ್ಲ, ಭಾಳ ಇನ್ಕನ್ಸಿಸ್ಟೆಂಟ್ ಆಗಿರ್ ನೀವು, 4 ದಿನಕ್ಕೊಮ್ಮೆ ವ್ಲಾಗ್ ಹಾಕ್ತೀರಿ, ಭಾಳ ಸಲ ಅಂದ್ರೂ ನಾ ವ್ಲಾಗ್ ಹಾಕ್ಮೇಲೆ ನೆಕ್ಸ್ಟ್ ವ್ಲಾಗ್ ಯಾವಾಗ ಬರ್ತೈತೆ ಏನೋ ಅಂತಲೂ ಕಮೆಂಟ್ಸ್ ಬರ್ತಿದ್ದು. ಸೊ ಎಸ್, ಲಾಸ್ಟ್ 2 ತಿಂಗಳಿಂದ ನಾ ಭಾಳ ಇನ್ಕನ್ಸಿಸ್ಟೆಂಟ್ ಆಗಿದ್ನಿ, ಯಾವುದೂ ವ್ಲಾಗ್ಸ್ ಕರೆಕ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಬಾರ್ದಾಗಿತ್ತು. ಈವನ್ ಈ ಜನವರಿ ತಿಂಗಳು ಹೆಂಗೂ ನಾನು ನನ್ನನ್ನು ನಾನು ಪುಷ್ ಮಾಡಿ 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 ಹೆಂಗೋ 4 ದಿನಕ್ಕೊಮ್ಮೆ ಅಟ್ಲೀಸ್ಟ್ ವ್ಲಾಗ್ ಹೆಂಗೋ ಶೇರ್ ಮಾಡೋಕ್ಕೆ ಟ್ರೈ ಮಾಡಿನಿ. ಬಟ್ ಫೆಬ್ರವರಿ ತಿಂಗಳವರೆಗರೆ ಎಣೇಶ್ ರೀ ನಾನು ಭಾಳಂದ್ರೆ ಭಾಳ ಒಂದು 3 ವ್ಲಾಗ್ ಶೇರ್ ಮಾಡಿರ್ಬೋದು. ಅದರ ನಂತರ ಯಾವ ವ್ಲಾಗು ನಾನು ಶೂಟೂ ಮಾಡಿಲ್ಲ ಮತ್ತು ಏನೂ ಅಪ್ಲೋಡು ಮಾಡೋಕ್ಕೆ, ಶೂಟೇ ಇಲ್ಲ ಅಂದರೆ ಎಲ್ಲಿದ್ದು ಅಪ್ಲೋಡ್ ಮಾಡೋರು. ಸೊ ಹಿಂಗಾಗಿ ಅದು ಏನೂ ಪಾಸಿಬಲ್ ಆಗಲಿಲ್ಲ. ಬಿಕಾಸ್ ನಾನು ಒಂದು ಟೋಟಲ್ ಒಂದು ದೊಡ್ಡ ಬ್ರೇಕ್ ತೊಗೊಂಡಿದ್ನಿ. ಎಸ್, ಒಂದು 15-20 ದಿನದ ಟೋಟಲ್ ಬ್ರೇಕ್. ಬಿಕಾಸ್ ಏನಾಗಿತ್ತು ಅಂದ್ರೆ, ಫ್ರಾಂಕ್ಲಿ ಹೇಳಬೇಕು ಅಂದ್ರೆ ನಾನು ಮೆಂಟಲಿ ಭಾಳ ಅಂದ್ರೆ ಭಾಳ ವೀಕ್ ಆಗಿದ್ನಿ, ಮೆಂಟಲಿ ಭಾಳ ಇಂಬ್ಯಾಲೆನ್ಸ್ ಆಗಿದ್ನಿ, ಮೆಂಟಲಿ ಭಾಳ ಡಿಸ್ಟರ್ಬ್ ಆಗಿದ್ನಿ. ಒಂದು ಪಾಯಿಂಟ್ ನಿಮ್ಮ ಲೈಫ್ ಒಳಗೆ ಹಿಂಗೆ ಬಂದ್ಬಿಡ್ತೈತಲ್ಲ ಕಿ ನಾವು ಏನೂ ಮಾಡಬಾರ್ದು ಅಂತ ಫೀಲ್ ಆಗೋಕ್ಕೆ ಶುರು ಆಗ್ತೈತಿ, ಏನೂ ಚಲೋನೂ ಅನ್ಸಂಗಿಲ್ಲ, ಒಂಥರ ಲೋ ಫೇಸ್ ಒಳಗೆ ಹೋಗ್ಬಿಡ್ತೀವಿ ನಾವು, ಏನೂ ಆ ಮನಸ್ಸೊಳಗೆ ಅದೊಂದು ಎನರ್ಜಿ ಫೀಲ್ ಆಗಂಗಿಲ್ಲ, ಅದೊಂದು ಖುಷಿ ಫೀಲ್ ಆಗಂಗಿಲ್ಲ, ಏನೋ ಮಾಡಬೇಕು ಅನ್ನೋ ಹುಮ್ಮಸ್ ಬರಂಗಿಲ್ಲ, ಏನೂ ನಮ್ಮ ಮುಂದೆ ಅಪರ್ಚುನಿಟಿ ಬಂದ್ರೂ ಅದು ಒಂಥರ ಬ್ಯಾಡ ಬ್ಯಾಡ ನಂಗೆ ಅನ್ನೋರ್ಗತ್ಲಿ ಈ ರೀತಿ ಎಲ್ಲ ಫೀಲಿಂಗ್ ಬರೋಕ್ಕೆ ಶುರು ಆಗ್ತೈತಿ. ಸೊ ಸೇಮ್ ಆ ಸಿಚುವೇಶನ್ ಒಳಗೆ ನಾನು ಇದ್ನಿ. ಟೋಟಲಿ ಇಷ್ಟು ವೀಕ್ ಆಗಿದ್ನಿ ಅಂದ್ರೆ ನಾನು ವಿನಯವ್ರ ಮುಂದೆ ಒಂದ್ಸಲ ಏನು ಅನ್ನಿ ಅಂದರೆ, ನಾನು ಹುಟ್ಟಿದಾಗಿಂತ ಟೋಟಲ್ ಈ ಎಷ್ಟಿಗೆ ಸದ್ಯ ನಂಗೆ ಏಜ್ ಆಯಿತು ಆ ಸ್ಟೇಜ್ ಒಳಗೆ ನಾ ಫಸ್ಟ್ ಟೈಮ್ ಇಷ್ಟು ವೀಕ್ ಆಗಿನಿ. ಇಷ್ಟು ವೀಕ್ ನಾನು ಎಂದೂ ಆಗಿಲ್ಲ. ಬಿಕಾಸ್ ನಾನು ನನ್ನನ್ನು ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತ ತಿಳ್ಕೊತೀನಿ, ಮತ್ತು ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಹೆಂಗಿರಬೇಕು ಅದೇ ರೀತಿ ಲೈಫ್ ಒಳಗೆ ಯಾವ ಬೇಕಾದ ಸಿಚುವೇಷನ್ಸ್ ಬರಲಿ ನಾನು ಎದುರಿಸಕ್ಕೆ ಟ್ರೈ ಮಾಡ್ತೀನಿ, ಪಾಸಿಟಿವ್ ಇರಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಸರ್ತಿ ನಾನು ಇಷ್ಟು ಮೆಂಟಲಿ ವೀಕ್ ಆಗಿದ್ನಿ, ಇಷ್ಟು ಮೆಂಟಲಿ ವೀಕ್ ಆಗಿದ್ನಿ, ಇಷ್ಟು ಡಿಸ್ಟರ್ಬ್ ಆಗಿದ್ನಿ ಅಂದ್ರೆ ಈಗೂ ನಂಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ರೆ ಭಾಳ ಇಮೋಷ್ನಲ್ ಫೀಲ್ ಆಗತ್ತೈತಿ. ಐ ಡೋಂಟ್ ನೋ ಕಣ್ಣೀರು ಎಲ್ಲಿಂದ ಶುರು ಆಗ್ತಿತ್ತು, ಹೆಂಗೆ ಶುರು ಆಗ್ತಿತ್ತು ನಂಗೆ ಗೊತ್ತಿಲ್ಲ. ಇಮ್ಮಿಡಿಯೇಟ್ಲಿ ಮಾತಾಡಕತ್ತಣ ಕಣ್ಣೀರು ಬರೋಕ್ಕೂ ಶುರು ಆಗ್ತಿತ್ತು, ಅಷ್ಟು ನಾನು ವೀಕ್ ಆಗಿದ್ನಿ. ಒಂದು ಮೂಮೆಂಟ್ ಹಿಂಗೂ ಬಂದಿತ್ತು ಕಿ ಇನ್ನು ಮುಂದೆ ವ್ಲಾಗಿಂಗನ್ನು ಮಾಡೋದು ಬೇಡ ಅಂದರೆ ಬಿಟ್ಬಿಡುನು, ಬೇಡಪ್ಪ ಸುಮ್ಮ ಇದ್ದುಬಿಡುನು ನನ್ನ ಪುರತೆ ನಾನು ಅಂತ ಅನ್ನೋರ್ಗತ್ಲೇ ಆಗಿಬಿಟ್ಟಿತ್ತು. ಬಟ್ ಇವತ್ತು ಮತ್ತೊಮ್ಮೆ ಕೂತು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಇಷ್ಟು ಮತ್ತೊಮ್ಮೆ ನನ್ನ ಒಳಗನ ನಾನು ಒಂದು ಎನರ್ಜಿ ತುಂಬಿ ಮತ್ತೊಮ್ಮೆ ನಿಮ್ಮ ಮುಂದೆ ಕೂತೀನಿ. ಅದಕ್ಕೆ ಕಾರಣನೂ ನೀವೇ ಅದೀರಿ. ಬಿಕಾಸ್ ಈ 15-20 ದಿನದ ಒಳಗೆ ನಾನು ಹೊರಗೇನು ಹೋಗಿದ್ನಿ ಅಂದರೆ ಏನೋ ಕಾರಣಕ್ಕಾಗಿ ಈಗ ಮನೆಯಾಗ ಕೆಲಸ ಇರ್ತಾವೆ, ನಡು ಒಂದು 2-3 ಫಂಕ್ಷನ್ಸು, ಅದು ನಮ್ಮ ಫ್ಯಾಮಿಲಿ ಒಳಗೆ. ಸೊ ನಮ್ಮ ಮನಸ್ಥಿತಿ ಏನಿರ್ತೈತಿ ಅದು ನಮಗೆ ಗೊತ್ತಿರ್ತೈತಿ, ಅದನ್ನೆಲ್ಲ ಹೊರಗೆ ತೋರ್ಸಕ್ಕೆ ಆಗಂಗಿಲ್ಲ. ಹಿಂಗಾಗಿ ಆ್ಯಸ್ ಅ ಫಾರ್ಮ್ಯಾಲಿಟಿ ಅಂತರೂ ಮುಖದ ಮೇಲೆ ಒಂದು ಸ್ಮೈಲ್ ಇಟ್ಕೊಂಡು ಎಲ್ಲ ಕಡೆ ನಾವು ಹೋಗಬೇಕಾಗ್ತೈತಿ, ಅದ ಏನಂತಾರಪ್ಪ ಪ್ರಾಕ್ಟಿಕಲ್ ದುನಿಯಾ ಐತಿ. ಸೊ ಹಿಂಗಾಗಿ ಅಲ್ಲಿ ಹೋದಾಗ, ಹೊರಗೆ ಹೋದಾಗ, ಇಲ್ಲಂದ್ರೂ ನಮ್ಗೆ ಕಮ್ಮಿ ಒಂದು 6-7 ಜನ ಅಂತರೂ ಭೇಟಿ ಆಗತ್ತಿದ್ರು. ಈ ಪೂರ್ತಿ ನಮ್ಮ ಯೂಟ್ಯೂಬ್ ಜರ್ನಿ ಶುರು ಮಾಡಿದಾಗಿಂದ 7 ವರ್ಷ ಆಯ್ತು. ಈ 7 ವರ್ಷ ಒಳಗೆ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಭೇಟಿ ಆಗಿಲ್ಲ, ಅಷ್ಟು ಸಬ್ಸ್ಕ್ರೈಬರ್ಸ್ ಈ 15-20 ದಿನದಾಗ ಭೇಟಿ ಆದರು. ಏನೋ ಗೊತ್ತಿಲ್ಲ, ಮೇ ಬಿ ದೇವ್ರದ ಏನೋ ಪ್ಲ್ಯಾನ್ ಇರಬೇಕು, ದೇವ್ರನ್ನ ನಿಮ್ಮನ್ನು ನನ್ನ ಮುಂದೆ ತರಕ್ಕೆ ಹತ್ತಿರ್ಬೋದು. ಬಿಕಾಸ್ ನೀವೆಲ್ಲ ಭೇಟಿ ಆದಾಗ ಸಡನ್ಲಿ ಸರ್ಪ್ರೈಸಿಂಗ್ಲಿ ನಾನು ನಿಮ್ಮ ಮುಂದೆ ಬರೋಣ, ಓ ಮೈ ಗಾಡ್ ಶ್ರೀದೇವಿ ಅಕ್ಕ ಅಂದರೆ ನಾನು ಲಿಟ್ರಲಿ ಇದೇನು ಹೆಂಗೆ ಹೇಳಾಕತ್ತೀನಿ, ಹಿಂಗನ ನೀವು ರಿಯಾಕ್ಟ್ ಮಾಡ್ತಿದ್ರಿ. ಬಿಕಾಸ್ ಆಬ್ವಿಯಸ್ಲಿ ನಿಮಗೂ ಎಕ್ಸ್ಪೆಕ್ಟ್ ಇರೋಂಗಿಲ್ಲ ನಾನು ಭೇಟಿ ಆಗ್ತೀನಿ ಅಂತ. ಸೊ ಆ ಒಂದು ನಿಮ್ಮ ಎಕ್ಸ್ಪ್ರೆಷನ್,
ಆಮೇಲೆ ನೀವು ಭಾಳ ಮಸ್ತ್ ವ್ಲಾಗ್ಸ್ ಮಾಡ್ತೀರಿ, ಹಿಂಗೆ ಮಾಡ್ಕೋತೀರ್ರಿ ಅಂತ ಆ ಖುಷಿದಿಂದ ನೀವು ನಾನು ಮಾಡಿರುವ ವ್ಲಾಗ್ಸ್ಗೊಂದು ಕೊಡು ಅಪ್ರಿಸಿಯೇಷನ್, ಮತ್ತು ಪ್ಲೀಸ್ ಒಂದು ಫೋಟೋ ತಕ್ಕೊಳ್ಳಿ ಅಂತ ಹೇಳಿ ಒಂದು ಫೋಟೋ ತಕ್ಕೊಳ್ಳೋದು, ಈ ಎಲ್ಲ ಮೂಮೆಂಟ್ಸ್ ಏನದಾವಲ್ಲ ಇವು ನನಗೆ ಭಾಳ ಅಂದ್ರೆ ಭಾಳ 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 ಮೋಟಿವೇಟ್ ಮಾಡಿದು, ಭಾಳ ಒಂದು ಎನರ್ಜಿ ತುಂಬಿದು. ಬಿಕಾಸ್ ನಂಗೆ ಹೆಂಗೆ ಫೀಲ್ ಆಯಿತು ಅಂದ್ರೆ ಎಷ್ಟು ಜನ ನನಗೆ ಪ್ರೀತಿ ಮಾಡ್ತಾರಲ್ಲ, ಎಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾರಲ್ಲ, ಎಷ್ಟು ಜನರದ ಬ್ಲೆಸ್ಸಿಂಗ್ಸ್ ನನಗೆ ಸಿಗಾಕತ್ತಲ್ಲ ಈ ವ್ಲಾಗಿಂಗ್ ಥ್ರೂ. ಸೊ ನಾ ವ್ಲಾಗ್ಸ್ ಬಂದ್ ಮಾಡಬಾರ್ದು, ನಿಮ್ಮ ಸಂಬಂಧರೆ ಯಾಕಾಗಲಿ ನಾನು ಈ ವ್ಲಾಗ್ ಕಂಟಿನ್ಯೂ ಇಡಬೇಕು, ನನಗೆ ಎಷ್ಟು ಪಾಸಿಬಲ್ ಆಗ್ತೈತಿ ಅಷ್ಟರೇ ನಾನು ಮಾಡಬೇಕು ಅನ್ನೋ ವಾಪಸ್ ನನಗೊಂದು ಆ ಫೀಲಿಂಗ್ ಬರಾಕಾಯ್ತು, ವಾಪಸ್ ಅದೊಂದು ಧೈರ್ಯ ಬರಾಕಾಯ್ತು. ಹೀಗಾಗಿ ನಾನು ವಾಪಸ್ ಮತ್ತೊಮ್ಮೆ ಈ ವಿಡಿಯೋನ ಮಾಡಾಕತ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಿಕಾಸ್ ನಾವೇನೋ ನಮ್ಮ ನಾಲ್ಕು ಗಾಡಿ ನಮ್ಮ ಮನೆ ಒಳಗೆ ನಮ್ಮ ಪುರ್ತೇನ ಒಂದು ವ್ಲಾಗ್ ಮಾಡ್ತಿರ್ತೀವಿ, ಬಟ್ ನಿಮ್ಮೆಲ್ಲರ ಪ್ರೀತಿದಿಂದ, ನಿಮ್ಮೆಲ್ಲರ ಸಪೋರ್ಟ್ದಿಂದ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ದಿಂದ ಅದು ಒಂದು ಏನು ಧೈರ್ಯ ತುಂಬತೈತಲ್ಲ. ಬಹಳಷ್ಟು ಜನ ನೀವು ಅಂತೀರಿ ಅಕ್ಕ ನಿಮ್ಮ ಕಡೆಯಿಂದ ನೋಡೋಣ ನಾನು ಮೋಟಿವೇಟ್ ಆಗ್ತೀನಿ, ನಿಮ್ಮ ಕಡೆಯಿಂದ ನೋಡಿ ನನಗೆ ಭಾಳಷ್ಟು ಕೆಲಸ ಮಾಡಬೇಕು, ನಾನು ಏನಾರ ಲೈಫ್ ಒಳಗೆ ಅಚೀವ್ ಮಾಡಬೇಕು ಅಂತ ಫೀಲ್ ಆಗ್ತೈತಿ ಅಂತ ನೀವು ಭಾಳಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ. ಸೇಮ್ ನೀವು ಭೇಟಿ ಆದಾಗ ನನಗೇನು ಪ್ರೀತಿ ತೋರಿಸ್ತೀರಿ, ನನಗೇನು ಒಂಥರ ಒಂದು ಏನೋ ಒಂದು ಸೆಲೆಬ್ರಿಟಿ ನೋಡಿದವ್ರಿಗತ್ಲೆ, ಆ್ಯಕ್ಚುಲಿ ಐ ಆಮ್ ನಾಟ್ ಅ ಸೆಲೆಬ್ರಿಟಿ, ನಾನು ನಿಮ್ಗತ್ಲೇನ ಒಬ್ಬ ಏನಪ್ಪ ಒಂದು ಹ್ಯೂಮನ್ ಬೀಯಿಂಗ್ ಅದೇನಿ, ಬಟ್ ನೀವು ಅದೊಂದೇನು ನನಗೊಂದು ಫೀಲ್ ಕೊಡ್ತಿರ್ಕಿ ನಾನೇನೋ ಒಂದು ಸ್ಪೆಷಲ್ ಅದೀನಿ ಅಂತ, ಅದರಿಂದ ಭಾಳ ನನಗೂ ಮೋಟಿವೇಶನ್ ಸಿಗ್ತೈತಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಏನಾಗಿತ್ತು ಅಂದ್ರೆ ನಾವು ಅನ್ನೋದ್ಕಿಂತ ನಾನು ಮೆಂಟಲಿ ಇಷ್ಟಾಗಿ ಡಿಪ್ರೆಸ್ ಆಗಿದ್ನಿ, ಇಷ್ಟಾಗಿ ವೀಕ್ ಆಗಿದ್ನಿ ಅಂದ್ರೆ ಕೆಲವೊಂದು ಸರ್ತಿ ಏನಾಗ್ತೈತಿ ಅಂದ್ರೆ ಒಂದೆರಡು ರೀಸನ್ಸ್ ಇರಂಗಿಲ್ಲ, ಸಿಕ್ಕಾಪಟ್ಟೆ ರೀಸನ್ಸ್ ಇರ್ತಾವೆ, ಮತ್ತು ಅದನ್ನು ಕನ್ಸಿಸ್ಟೆಂಟ್ಲಿ ಕ್ಯುಮುಲೇಟಿಂಗ್ಲಿ ನಾವು ಕಂಟಿನ್ಯೂಸ್ಲಿ ಅದಕ್ಕೆ ಎದುರಿಸ್ಕೋತ ಬಂದಿರ್ತೀವಿ. ಏನು ಸಿಚುವೇಶನ್ಸ್ ಬಂದ್ರೂ ಓಕೆ ಇದಿಲ್ಲ, ಇದು ಹಿಂಗೈತಿ, ಇದು ಹಿಂಗೈತಿ, ಇದು ಹಂಗೆ ಮಾಡೋಣ, ಇದು ಹಿಂಗೆ ಮಾಡೋಣ ಅಂತ ಹೇಳಿ ನಮ್ಮನ್ನು ನಾವು ಹೊರಗೆ ತೆಗಿತಿರ್ತೀವಿ ಯಾವತ್ತೂ ಪಾಸಿಟಿವ್ಲಿ ಮೋಟಿವೇಟ್ ಮಾಡಿ ಮಾಡಿ ಮಾಡಿ. ಬಟ್ ಒಂದು ಪಾಯಿಂಟ್ ಹಿಂಗೆ ಬರ್ತೈತಲ್ಲ ಅಂದರೆ ನಮ್ಮ ಮಾನಸಿಕ ಸ್ಥಿತಿನ ನಮ್ದು ಟೈರ್ಡ್ ಆಗಿಬಿಡ್ತೈತಿ. ಎಷ್ಟಪ್ಪ ಎಲ್ಲರಿಗೆ ಎಕ್ಸ್ಪ್ಲೇನ್ ಮಾಡೋದು, ಅಥವಾ ಎಷ್ಟಪ್ಪ ಎಲ್ಲರಿಗೆ ಅಂದರೆ ಎಷ್ಟಂತ ಎಲ್ಲಾನು ಹಿಂಗೆ ಸಹಿಸ್ಕೊಳ್ಳೋದು, ಬೇಡಪ್ಪ ಸುಮ್ಮಿತ್ ಬಿಡೋಣ, ಏನೂ ನಾ ಬೇಡ ಅನ್ನೋರ್ಗತ್ಲೆ ಫೀಲ್ ಆಗೋಕ್ಕೆ ಶುರು ಆಗ್ತೈತಿ. ಸೊ ಲಿಟ್ರಲಿ ಹಂಗಾಗಿತ್ತು. ಸ್ಪೆಷಲಿ ಇದು ಯಾವಾಗ ಜಾಸ್ತಿ ಅಫೆಕ್ಟ್ ಆಗ್ತೈತಿ ಅಂದ್ರೆ ಕೆಲವೊಂದು ಸಿಚುವೇಶನ್ಸ್ ನಾವು ಯಾರ ಜೊತೆನೂ ಶೇರ್ ಮಾಡೋಕ್ಕೆ ಆಗಂಗೇ ಇಲ್ಲ, ಅದು ನಮಗಷ್ಟೇ ಗೊತ್ತಿರ್ತೈತಿ ಏನಾಗೈತಿ ಏನಿಲ್ಲ ಅನ್ನೋದು. ಓಪನ್ ಆಗಿ ಯಾರ ಮುಂದೆ ಹೇಳ್ಕೊಳಕ್ಕೂ ಬರಂಗಿಲ್ಲ, ಅಂತ ಸಿಚುವೇಶನ್ಸ್ ಇದ್ದಾಗಂತೂ ಜಾಸ್ತಿನ ಮೆಂಟಲಿ ಡಿಪ್ರೆಸ್ ಆಗ್ತೀವಿ, ಜಾಸ್ತಿನ ಮೆಂಟಲಿ ವೀಕ್ ಆಗ್ತೀವಿ. ಸೊ ಆ ರೀತಿ ಎಲ್ಲ ಆಗಿತ್ತು. ಬಹಳಷ್ಟೆಲ್ಲ ಏನೋ ಸಿಚುವೇಶನ್ಸ್ ಅದಾವು, ಎಲ್ಲ ಓಪನ್ ಆಗಿ ಹೇಳಕ್ ಆಗಂಗಿಲ್ಲ. ಬಟ್ ನೀವು ಒಂದು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ಆ್ಯಸ್ ಅ ಇಷ್ಟು ದಿನ ನನ್ನನ್ನು ರೆಗ್ಯುಲರ್ಲಿ ನೋಡ್ತೀರಿ, ಹಿಂಗಾಗಿ ನನ್ನ ಫೀಲಿಂಗ್ಸ್ ನಿಮ್ಗೆ ಅರ್ಥ ಆಗ್ತಾವು ಅಂತ ಅನ್ಕೋತೀನಿ, ಈ ಸಿಚುವೇಶನ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಅಂತ ಅನ್ಕೋತೀನಿ. ಹಿಂಗಾಗಿನ ನಾನು ಒಂದು ದೊಡ್ಡ ಬ್ರೇಕ್ ತೊಗೊಂಡಿದ್ನಿ. ಸೊ ಹಿಂಗಾಗಿ ನಾನು ಯಾವುದು ವಿಡಿಯೋನ ನಿಮ್ಮ ಜೊತೆ ಇಷ್ಟು ದಿನದೊಳಗೆ ಶೇರ್ ಮಾಡಲಿಲ್ಲ. ಇದನ್ನೆಲ್ಲ ಯಾಕೆ ಇಷ್ಟು ಹೇಳಾಕತ್ತೀನಿ ಅಂದ್ರೆ ಸ್ವಲ್ಪ ಜನರಿಗೆ ಅನಿಸ್ತೈತಿ ಆ್ಯಕ್ಚುಲಿ ಕಿ ಏನಪ್ಪ ಇವ್ರ ಮನಸ್ಸಿಗೆ ಬಂದಾಗ ವ್ಲಾಗ್ ಮಾಡ್ತಾರೋ, ಮನಸ್ಸಿಗೆ ಬಂದಾಗ ಒಮ್ಮೆಗಲೇ ಗಾಯಬಾಗ್ತಾರೋ. ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಈ ವಿಡಿಯೋ ಮಾಡಬಾರ್ದು, ಇದನ್ನೇನೂ ಯಾರ ಜೊತೆನೂ ಶೇರ್ ಮಾಡಬಾರ್ದು. ಸರಳ ನಾನು ಆಲ್ರೆಡಿ ಒಂದು ಬ್ರೇಕ್ ತೊಗೊಳಕ್ಕಿಂತ ಫಸ್ಟ್ ಒಂದು ಎರಡು ಮೂರು ವ್ಲಾಗ್ ಶೂಟ್ ಮಾಡಿ ಇಟ್ಟಿದ್ನಿ, ಅವು ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾನು ಆ ಸಿಚುವೇಶನ್ ಒಳಗಿರಲಿಲ್ಲ, ಎಡಿಟಿಂಗ್ ಎಲ್ಲ ಟೋಟಲ್ ವಿನಯರು ನೋಡ್ಕೋತಾರೋ. ಬಟ್ ಫೈನಲ್ ಯಾಕಂದ್ರೆ ನಾನು ಶೂಟ್ ಮಾಡಿರ್ತೇನಲ್ಲ, ಸೊ ಫೈನಲ್ ಜಸ್ಟ್ ಒಂದ್ಸಲ ನೋಡಬೇಕಾಗ್ತೈತಿ, ಅದು ನೋಡೋ ಕೆಪಾಸಿಟಿನೂ ನಂತರೊಳಗೆ ಇರಲಿಲ್ಲ. ಹಿಂಗಾಗಿ ವಿನಯರು ಬ್ಯಾಡ್ ಆಗಿ ಡಿಸ್ಟರ್ಬ್ ಮಾಡೋದು ಬ್ಯಾಡ್ ಆಗಿ ಬ್ರೇಕ್ ಬೇಕಲ್ಲ, ಒಂದು ಸ್ವಲ್ಪ ಟೋಟಲ್ ಬ್ರೇಕ್ ತೊಗೊಳ್ಳಿ, ಫ್ರೆಶ್ ಆಗಲಿ, ಮತ್ತೊಮ್ಮೆ ಎನರ್ಜಿ ಬರಲಿ ಅಕ್ಕಿ ಒಳಗಂತೇಳಿ ನನ್ನ ಪಾಡಿಗೆ ನನಗೆ ಬೇಡ್ರಿ ಅಂತ ಹೇಳ್ಕೊಳ್ಳಿ, ಅವರೂ ನನಗೆ ಒಟ್ಟ ಡಿಸ್ಟರ್ಬ್ ಮಾಡಲಿಲ್ಲ. ಸೊ ನಾನು ಶೇರ್ ಮಾಡ್ತೀನಿ ಇನ್ನು ಮುಂದೆ, ಬಟ್ ಅದು ಅವೆಲ್ಲ ಶೇರ್ ಮಾಡಬೇಕು ಡಿರೆಕ್ಟ್ಲಿ ಅಂತ ಹಿಂಗೆ ಅನಿಸಿತ್ತು. ಬಟ್ ಅದೆಲ್ಲ ಮತ್ತೆ ಸ್ವಲ್ಪ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೋ, ಏನಪ್ಪ ಇವ್ರ ಅಕ್ಕ ತಮ್ಮ ಮನಸ್ಸಿಗೆ ಬಂದಾಗ ವಿಡಿಯೋ ಹಾಕ್ತಾರೋ. ಆಮೇಲೆ ಸ್ವಲ್ಪ ಜನ ನಡು ಕಮೆಂಟ್ಸು ಮಾಡಿದ್ರು, ಒಬ್ಬರಿಬ್ರು ಜನ ಅಷ್ಟೇ ಇದ್ರು, ಬಟ್ ಆದರೂ ಅದು ಹರ್ಟ್ ಆಗ್ತೈತಲ್ಲ, ಬಿಕಾಸ್ ನಾನು ಒಂದು ಹ್ಯೂಮನ್ ಬೀಯಿಂಗ್ ಅದೇನಿ, ನಮಗೂ ಫೀಲಿಂಗ್ಸ್ ಅದಾವು ಕಿ ಇವ್ರಿಗೇನಪ್ಪ ಇನ್ನು ಸಬ್ಸ್ಕ್ರೈಬರ್ಸ್ ಭಾಳ ಜಾಸ್ತಿ ಆಗ್ಯಾರು, ವ್ಯೂಸ್ ಬರಾಕತ್ತಾವು, ಬೆಳೆದು ನಿಂತಾರು, ಹಿಂಗಾಗಿ ಹೆಂಗೆ ಬೇಕಾದಂಗೆ ತಮಗೆ ಮನಸ್ಸಿಗೆ ಬಂದಂಗೆ ಮಾಡ್ತಿರ್ತಾರು ಅಂತ. ಬಟ್ ಹಾಗೇನಿಲ್ಲ,
ನನಗೂ ಏನಂತಾರದ ಫೀಲಿಂಗ್ಸ್ ಅದಾವು, ನನಗೂ ಲೋ ಫೀಲ್ ಆಗ್ತೈತಿ, ನನಗೂ ಡೌನ್ ಫೀಲ್ ಆಗ್ತೈತಿ. ಹೀಗಾಗಿ ಈ ಸರ್ತಿ ನಂಗೆ ಭಾಳ ಅಂದ್ರೆ ಭಾಳ ಹಂಗಾಗಿತ್ತು ಕಿ ಇಲ್ಲ ಒಂದು ಬ್ರೇಕ್ ತೊಗೊಂಡ್ಬಿಡೋನು, ಒಂದು ಬ್ರೇಕ್ ಬೇಕಾ ಬೇಕು ನನಗಂತ. ಬಿಕಾಸ್ ಇದೆಲ್ಲ ಹೇಳೋ ಕಾರಣ ಇನ್ನೂ ಒಂದು ಏನೈತಿ ಅಂದ್ರೆ, ಭಾಳಷ್ಟು ಜನರಿಗೆ ಏನು ಅನ್ನಿಸ್ತೈತೆ ಅಂದ್ರೆ ನಿಮ್ಮ ಲೈಫ್ ಎಷ್ಟು ಪರ್ಫೆಕ್ಟ್ ಐತಲ್ಲ, ನಿಮ್ಮ ಲೈಫ್ ಒಳಗೇನು ಪ್ರಾಬ್ಲಮ್ಸೇ ಇಲ್ಲ, ನೀವೇನು ಎಂದು ಸಫರ ಮಾಡಿಲ್ಲ, ನಿಮ್ಮ ಲೈಫ್ ಒಳಗೇನು ಹರ್ಡಲ್ಸೇ ಇಲ್ಲ. ಬಟ್ ಹಂಗೇನಿಲ್ಲ, ಎಲ್ಲರ ಲೈಫ್ ಒಳಗೆ ಪ್ರಾಬ್ಲಮ್ಸ್ ಇದ್ದೇ ಇರ್ತಾವೆ. ಹಂಗನ ನನ್ನ ಲೈಫ್ ಒಳಗೂ ಪ್ರಾಬ್ಲಮ್ಸ್ ಅದಾವು, ಹರ್ಡಲ್ಸ್ ಅದಾವು. ಇಷ್ಟ ಏನ ನಾನು ಅದನ್ನು ತೋರ್ಕೊಡಂಗಿಲ್ಲ, ಅದನ್ನು ಎದುರಿಸಿ ಪಾಸಿಟಿವ್ಲಿ ಇರಕ್ಕೆ ಟ್ರೈ ಮಾಡ್ತೀನಿ, ಅದನ್ನು ಎದುರಿಸಿ ಸ್ಟ್ರಾಂಗ್ ಇರಕ್ಕೆ ಟ್ರೈ ಮಾಡ್ತೀನಿ, ಅದನ್ನು ಎದುರಿಸಿ ಪಾಸಿಟಿವಿಟಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಾವು ಎಷ್ಟು ನಮ್ಮ ಆ್ಯಂಬಿಷನ್ಸ್ ದೊಡ್ಡ ಇರ್ತಾವೆ, ಎಷ್ಟು ನಮ್ಮ ಗೋಲ್ಸ್ ದೊಡ್ಡ ಇರ್ತಾವೆ, ನಾವು ಎಷ್ಟು ಮ್ಯಾಲೆ ಹೋಗಕ್ಕೆ ಟ್ರೈ ಮಾಡ್ತೀವಲ್ಲ, ಅಷ್ಟನ ಅದ ಲೆವೆಲ್ಲೇನ ನಮ್ಮ ಪ್ರಾಬ್ಲಮ್ಸ್ನೂ ಬೆಳ್ಕೋತಾ ಹೋಗ್ತಾವೆ, ನಮ್ಮ ಪ್ರಾಬ್ಲಮ್ಸ್ನೂ ಅಷ್ಟು ದೊಡ್ಡ ಹಾಕೋತಾನೆ ಹೋಗ್ತಾವೆ. ಹೀಗಾಗಿ ಹೆಂಗೆ ನಾವು ಈ ಕಡೆ ಅಚೀವ್ ಮಾಡಕ್ಕೆ ಟ್ರೈ ಮಾಡ್ತಿರ್ತೀವಿ, ಹಂಗನ ಅಟ್ ದ ಸೇಮ್ ಟೈಮ್ ನಾವು ಪ್ರಾಬ್ಲಮ್ಸ್ನೂ ಹ್ಯಾಂಡಲ್ ಮಾಡಬೇಕಾಗ್ತೈತಿ. ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನಮ್ದು ಇಟ್ಕೊಳ ಬೇಕಾಗ್ತೈತಿ. ನಾವು ಎಷ್ಟು ಮ್ಯಾಲೆ ಹೋಗ್ತೀವಿ ಅಷ್ಟನ್ನು ಸ್ಟ್ರಾಂಗ್ ಹಾಕೋತ ಹೋಗ್ಬೇಕಾಗ್ತೈತಿ, ವೀಕ್ ಇದ್ರೆ ನಡೆಯಂಗಿಲ್ಲ. ಸೊ ಆ ದೊಡ್ಡ ಲೆಸನ್ನು ನಾನು ಕಲತ್ನಿ. ಬಿಕಾಸ್ ಎಲ್ಲೋ ಮೈಂಡ್ ಸೆಟ್ ಭಾಳ ವೀಕ್ ಆಗಿತ್ತು, ಭಾಳ ಡಿಸ್ಟರ್ಬ್ ಆಗಿತ್ತು, ಭಾಳ ಒಂಥರ ಆಗಿತ್ತು, ನಂಗೆ ಎಕ್ಸ್ಪ್ಲೇನೂ ಮಾಡೋಕ್ಕೆ ಬರವಾತು ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ, ಬಟ್ ಆ ರೀತಿ ಆಗಿತ್ತು. ಸೊ ಮತ್ತೊಮ್ಮೆ ವಾಪಸ್ ಬರಾಕತ್ತೀನಿ, ಮತ್ತೊಮ್ಮೆ ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ, ಮತ್ತೊಮ್ಮೆ ನನ್ನೊಳಗೆ ನಾನು ಧೈರ್ಯ ತುಂಬ್ಕೊಂಡಿನಿ, ಎನರ್ಜಿ ತುಂಬ್ಕೊಂಡಿನಿ, ಮತ್ತು ನಿಮ್ಮೆಲ್ಲರ ಪ್ರೀತಿ ಯಾವಾಗಲೂ ಇತ್ತು, ಇನ್ನು ಮುಂದೂ ಇರ್ತೈತಿ ಅಂತ ಅಂದ್ಕೊಳಕತ್ತೀನಿ. ಸೊ ಈ ಎಲ್ಲ ಜರ್ನಿ ಒಳಗೆ ನಾನು ಕೆಲವೊಂದು ದೊಡ್ಡ ದೊಡ್ಡ ಲೆಸನ್ಸ್, ಹಂಗೆ ಸಣ್ಣ ಪುಟ್ಟ ಲೆಸನ್ಸ್ ನಾವು ಡೈಲಿನ ಕಲಿತಿರ್ತೀವಿ, ಎಲ್ಲರೂ ಕಲಿತಿರ್ತೀವಿ, ಬಟ್ ಲೈಫ್ ಟೈಮ್ ನೆನಪುಳಿ ಅಂಥ ದೊಡ್ಡ ದೊಡ್ಡ ಲೆಸನ್ಸ್ ನಾನು ಕಲ್ತೀನಿ, ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡಕತ್ತೀನಿ. ಬಿಕಾಸ್ ಭಾಳಷ್ಟು ಜನ ಆ ಲೆಸನ್ಸ್ಗೆ ರಿಲೇಟ್ ಆಗ್ಬೋದು, ಬಿಕಾಸ್ ಭಾಳಷ್ಟು ಜನರಿಗೆ ಅದರಿಂದ ಒಂದು ಮೋಟಿವೇಶನ್ ಆಗಿರ್ಬೋದು ಅಥವಾ ಒಂದು ಕ್ಲಾರಿಫಿಕೇಶನ್ನು ಬರ್ಬೋದು. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಇದೆಲ್ಲರಿಗೆ ರಿಲೇಟ್ ಆಗಬೇಕು ಅಂತಲೂ ಏನಿಲ್ಲ, ಸ್ವಲ್ಪ ಜನರಿಗೆ ರಿಲೇಟ್ ಆಗಂಗೂ ಇಲ್ಲ. ಸೊ ಏನಪ್ಪ ಅಂದ್ರೆ, ಒಂದು ನಿಮ್ಮ ಲೈಫ್ ಒಳಗೆ ಯಾವುದೇ ರಿಲೇಷನ್ ಇರಲಿ, ಯಾವುದನ್ನ ಅದು ಇದೇ ರಿಲೇಷನ್ ಅದೇ ರಿಲೇಷನ್ ಅಂತೇನಿಲ್ಲ, ಯಾವುದೇ ರಿಲೇಷನ್ ಇರಲಿ, ಆ ರಿಲೇಷನ್ ಒಳಗೆ ನೀವು ಬಗ್ಗೋದ್ರಿಂದ ನಿಮ್ಮ ರಿಲೇಷನ್ ಚಲೋ ಉಳಿತಿತ್ತು, ಮುಂದೆ ನಿಮಗೂ ಅದು ಒಂದು ನಮ್ಮ ರಿಲೇಷನ್ ನಾವು ಉಳಿಸ್ಕೊಂಡಿವಪ್ಪ ಅನ್ನೋ ಒಂದು ಚಲೋ ಫೀಲಿಂಗ್ ಬರ್ತಿತ್ತು ಅಂದ್ರೆ ನೀವು ಬಗ್ಗಬೇಕು. ಬಟ್ ಪ್ರತಿ ಸಲ ನೀವ ಬಗ್ಗಬೇಕು ಅನ್ನೋ ಹಂಗೆ ಸಿಚುವೇಶನ್ ಇತ್ತಂದ್ರೆ ಅಲ್ಲಿ ಮಾತ್ರ ನಾವು ನಿಂದ್ರು ಟೈಮ್ ಬಂದೈತಪ್ಪ, ಇನ್ನು ಮುಂದೆ ನಾವು ಈ ರೀತಿ ಪ್ರತಿ ಸಲ ಬಗ್ಗಬಾರದು ಅನ್ನೋ ತಿಳುವಳಿಕೆ ನಮಗೆ ಬರಬೇಕು, ಅಲ್ಲಿ ಮಾತ್ರ ನಾವು ನಿಂತು ಬಿಡಬೇಕು. ಆಮೇಲೆ ಯಾವಾಗಲೂ ನಾವು ಹೇಳ್ತೀವಿ ಯಾರ ಜೊತೆನೂ ಕೆಟ್ಟ ಬಿಹೇವ್ ಮಾಡಬಾರ್ದು, ಯಾರ ಬಗ್ಗೆನೂ ನಾವು ಕೆಟ್ಟ ಮನಸ್ಸೊಳಗೆ ತರಬಾರ್ದು, ಇದೆಷ್ಟು ಖರೆ ಐತಲ್ಲ, ಅಷ್ಟನ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟ ಬಯಸ್ತಿದ್ರು, ಕೆಟ್ಟ ಬಿಹೇವ್ ಮಾಡ್ತಿದ್ರು, ಕೆಟ್ಟ ಆಗೋಂಗೆ ನೋಡ್ತಿದ್ರು ಅಂದ್ರೆ ಅದನ್ನೂ ನಾವು ಸ್ಟಾಪ್ ಮಾಡಬೇಕು, ಅದನ್ನೂ ನಾವು ನಮ್ಮ ಜೊತೆ ಆಗಕ್ಕೆ ಕೊಡಬಾರ್ದು. ಸೊ ಈ ಒಂದು ಭಾಳ ದೊಡ್ಡ ಲೆಸನ್ ನಾನು ಕಲ್ತೀನಿ. ಎರಡನೇ ಲೆಸನ್ ಅದರಿಗಿಂತ ದೊಡ್ಡದು ಕಲ್ತೀನಿ ಅಂದ್ರೆ, ಯಾರೂ ತಾವಾಗೇ ಬಂದು ನಿಮಗೆ ನಮಗೆ ನಿಮ್ಮ ಹೆಲ್ಪ್ ಬೇಕು, ನಮಗೊಂದು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಹಿಂಗೆ ಬಾಯ್ ಬಿಟ್ಟು ಹೇಳೋ ತನಕ ನೀವಾಗೆ ಎಂದು ಅಂತೀವಲ್ಲ, ನಾವು ಒಂದು ದೊಡ್ಡ ಸ್ಥಾನಕ್ಕೆ ತೋರ್ಸಕ್ಕೆ ಹೋಗ್ತೀವಿ ಅಥವಾ ನಮ್ದು ಅಂದ್ಕೊಂಡು ಮಾಡಕ್ಕೆ ಹೋಗ್ತೀವಿ, ಅದನ್ನು ಮಾಡಬಾರ್ದು. ಬಿಕಾಸ್ ಕೆಲವೊಂದು ಸರ್ತಿ ಏನಾಗ್ತೈತಿ ಅಂದ್ರೆ, ಸಿಚುವೇಶನ್ ನೋಡಿ, ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಒಂದು ದೊಡ್ಡ ಸ್ಥಾನಕ್ಕೆ ಒಂದು ತಿಳುವಳಿಕೆ ತೋರಿಸಿ ನಾವು ಹೆಲ್ಪ್ ಮಾಡಕ್ಕೆ ಹೋಗ್ತೀವಿ ಅಥವಾ ಆ ಸಿಚುವೇಶನ್ ಕರೆಕ್ಟ್ ಮಾಡಕ್ಕೆ ಹೋಗ್ತೀವಿ, ಬಟ್ ಆಮೇಲೆ ಏನಾಗ್ತೈತಿ ಅದರ ಪರಿಣಾಮ ಅಂದ್ರೆ, ನಿಮಗೆ ಎಲ್ಲರೂ ಗ್ರಾಂಟೆಡ್ ತೊಗೊಳಕ್ಕೆ ಶುರು ಮಾಡ್ತಾರೋ, ನಿಮಗೆ ಆ ಕಿಮ್ಮತ್ತು ಉಳಿಯಂಗಿಲ್ಲ, ಆ ರೆಸ್ಪೆಕ್ಟ್ ಉಳಿಯಂಗಿಲ್ಲ, ಪ್ಲಸ್ ಮ್ಯಾಲೆ ನೀವ ಹಿಂಗೆ ಅನಿಸ್ಕೊಳ್ಳೋ ಪರಿಸ್ಥಿತಿನೂ ಬಂದ್ಬಿಡ್ತೈತಿ ಕಿ ನಿಮಗ್ಯಾರು ಮಾಡಕ್ಕೆ ಹೇಳಿದ್ರು, ಅದನ್ನು ಯಾರೂ ಪಾಸಿಟಿವ್ಲಿ ತೊಗೊಳಂಗೂ ಇಲ್ಲ, ವಾವ್ ಇವ್ರು ನಮ್ಮ ಸಂಬಂಧ ಎಷ್ಟು ಮಾಡಿದ್ರಲ್ಲ ಅಂತ ಈ ರೀತಿ ಯಾರೂ ತಿಳ್ಕೊಳಂಗಿಲ್ಲ, ನಿಮಗ್ಯಾರು ಮಾಡಕ್ಕೆ ಹೇಳಿದ್ರು, ನಿಮಗೆ ನಾವು ಕೇಳಿದ್ವೇನ ಅಂತ ಹಿಂಗೆ ಅನಿಸ್ಕೊಳ್ಳೋ ಪರಿಸ್ಥಿತಿನೂ ಬಂದ್ಬಿಡ್ತೈತಿ. ಹಿಂಗಾಗಿ ಒಂದು ದೊಡ್ಡ ಲೆಸನ್ ಏನಕ್ಕೆ, ಹೆಲ್ಪ್ ಮಾಡಬೇಕು ನನಗೆ ವಿನಯವ್ರಿಗೆ ಅಂತೂ ಭಾಳ ಐತೆ, ಎಲ್ಲರೂ ಹೆಲ್ಪ್ ಮಾಡಬೇಕು, ಎಲ್ಲರದು ಚಲೋ ಆಗಲಿ, ಎಲ್ಲರೂ ಚಲೋ ಹ್ಯಾಪಿ ಇರಲಿ ಅನ್ನೋದೊಂದು ನಮ್ದು ಭಾಳ ಐತಿ. ಬಟ್
ಈ ದೊಡ್ಡ ಲೆಸನ್ ನಾನು ಕಲ್ತಿದ್ದು ಅಂದ್ರೆ, ಯಾರಾದರೂ ಬಂದು ನನಗೆ ಹೆಲ್ಪ್ ಬೇಕು, ನನಗೆ ಹೆಲ್ಪ್ ಮಾಡ್ರಿ ಅಂತ ಬಾಯಿ ಬಿಟ್ಟು ಕೇಳೋ ತನಕ ನಾವಾಗೆ ಹೋಗಿ ಎಂದೂ ಏನೂ ದೊಡ್ಡ ಸ್ತನಕಿ ಮಾಡೋಕ್ಕೆ ಹೋಗಬಾರ್ದು. ಸೊ ಥರ್ಡ್ ಏನು ಕಲ್ತಿದ್ದು ಅಂದ್ರೆ, ಯಾವುದೇ ಸಿಚುವೇಶನ್ ಇರಲಿ, ಯಾವ ಬೇಕಾದ ಸಿಚುವೇಶನ್ ಇರಲಿ, ಅದನ್ನು ಎದುರಿಸೋಕೆ ಟ್ರೈ ಮಾಡಬೇಕು, ಅದರೊಳಗಿಂದ ಎಲ್ಲ ಚಲೋ ಮಾಡೋಕ್ಕೆ ಟ್ರೈ ಮಾಡಬೇಕು. ಬಟ್ ಅದನ್ನೆಲ್ಲ ಮಾಡುವಾಗ ಇನ್ ಕೇಸ್ ನಿಮ್ಮ ಸೆಲ್ಫ್ ರಿಸ್ಪೆಕ್ಟ್ ಹೋಗಾಕತ್ತಿತ್ತು ಅಂದ್ರೆ ನೀವು ನಿಂದಿರಬೇಕು. ಸೆಲ್ಫ್ ರಿಸ್ಪೆಕ್ಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಫಸ್ಟ್ ನೀವು ನಿಮಗೆ ರಿಸ್ಪೆಕ್ಟ್ ಕೊಡ್ಕೋತಿದ್ರಿ ಅಂದ್ರೆ ಮಂದಿ ನಿಮಗೆ ರಿಸ್ಪೆಕ್ಟ್ ಕೊಡ್ತಾರೆ. ನೀವು ನಿಮ್ಮ ಸೆಲ್ಫ್ ರಿಸ್ಪೆಕ್ಟ್ ಬಿಟ್ಟು ಮಾಡಕ್ಕೆ ಹೋದ್ರಿ ಅಂದ್ರೆ ಯಾರೂ ನಿಮ್ಮ ರೆಸ್ಪೆಕ್ಟ್ ಇಡಂಗಿಲ್ಲ. ಆಮೇಲೆ ಅದು ಆ ಪಾಯಿಂಟ್ಗೇನು ಅನ್ಸಂಗಿಲ್ಲ. ಬಟ್ ಲೈಫ್ ಹೆಂಗೆ ಮುಂದೆ ಹೋಗೋದು ಹೋಗ್ತೈತಲ್ಲ, ಹೆಂಗೆ ನಾವು ಮುಂದೆ ಹೋಗೋದು ಹೋಗ್ತೀವಲ್ಲ, ಯಾವುದಾದ್ರೂ ಪಾಯಿಂಟ್ಗೆ ಬಂದಾಗ ಹಿಂಗೆ ಹಿಟ್ ಮಾಡ್ತೈತಲ್ಲ, ಹಿಂಗೆ ಹಿಟ್ ಮಾಡ್ತೈತಲ್ಲ, ನೀವು ಇಮ್ಯಾಜಿನೂ ಮಾಡೋಕ್ಕಾಗಂಗಿಲ್ಲ. ಸೊ ಅವಾಗ ನಿಮ್ಗನ ಗೊತ್ತಾಗ್ತೈತಿ, ಇಲ್ಲಪ್ಪ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಐತಿ, ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟು ಇಟ್ಕೊಂಡು ಹೋಗಬೇಕು ಅಂತ. ಬಹಳಷ್ಟೆಲ್ಲ ಲೆಸನ್ಸ್ ಕಲ್ತೀನಿ, ಬಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮೂರು ದೊಡ್ಡ ಲೆಸನ್ಸನ್ನು ನಾನು ಹೇಳಾಕತ್ತೀನಿ. ಇನ್ನೂ ಲೈಫ್ ಐತಿ, ಇನ್ನೂ ಎಷ್ಟೇನೇನೋ ಕಲಿಸ್ಕೋತ ಹೋಗ್ತೈತಿ, ನಾವು ಕಲಿತಾ ಹೋಗಬೇಕು, ಅದಷ್ಟೇ ಐತಿ. ಬಟ್ ಇದಷ್ಟು ನನಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಷ್ಟು. ಬಿಕಾಸ್ ಭಾಳಷ್ಟು ಜನರಿಗೆ ನಡು ನಡು ಕಮೆಂಟ್ಸ್ ಮಾಡ್ತಿದ್ರು, ಅಕ್ಕ ನೀವು ಯಾವಾಗಲೂ ಹ್ಯಾಪಿ ಇರ್ತೀರಿ, ಯಾವಾಗಲೂ ಬರೀ ನಿಮ್ಮ ಹ್ಯಾಪಿನೆಸ್ಸನ್ನು ಶೇರ್ ಮಾಡ್ತೀರಿ, ಬಟ್ ಯಾವಾಗ ನೀವು ಲೋ ಆಗ್ತೀರಿ, ಯಾವಾಗ ನಿಮಗೆ ವೀಕ್ ಆಗಿರ್ತೀರಿ, ಅವಾಗ ನೀವು ಈ ಸಿಚುವೇಶನನ್ನು ಹೆಂಗೆ ಟ್ಯಾಕಲ್ ಮಾಡ್ತೀರಿ ಅದು ನಮಗೂ ಹೇಳ್ರಿ. ಅಂದರೆ ನಮಗೂ ಲೈಫ್ ಒಳಗೆ ಯಾವಾಗಾದರೂ ಡೌನ್ ಫೇಸ್ ಬಂದಾಗ, ಯಾವಾಗಾದರೂ ಮೂಡ್ ಅಪ್ಸೆಟ್ ಆದಾಗ ನಾವು ನಿಮ್ಮನ್ನು ನೋಡಿ ಧೈರ್ಯ ತುಂಬ್ಕೋತೀವಿ, ನಾವು ನಿಮ್ಮನ್ನು ನೋಡಿ ಒಂದು ಮತ್ತೊಮ್ಮೆ ಮುಂದೆ ಹೋಗ್ತೀವಿ ಅಂತ ಹಿಂಗೂ ಹೇಳಿದರು. ಹಿಂಗಾಗಿ ಒಂದು ಆ್ಯಸ್ ಅ ಮೋಟಿವೇಶನ್, ಒಂದು ಆ್ಯಸ್ ಅ ಪರ್ಸ್ನಲ್ ಟಾಕ್, ಒಂದು ನನ್ನ ಮನಸ್ಥಿತಿಗೆ ಸದ್ಯ ಏನಿತ್ತು ಅನ್ನೋದೊಂದು ಓಪನ್ ಆಗಿ ಶೇರ್ ಮಾಡೀನಿ. ನಿಮಗೇನೇನು ಅನ್ಸಾಗತ್ತೈತಿ ಅದನ್ನು ಹೇಳ್ರಿ ಕಾಮೆಂಟ್ಸ್ ಒಳಗೆ. ಮತ್ತು ನಂಗೆ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಧೈರ್ಯ ಬೇಕು, ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ಬಿಕಾಸ್ ಅದರಿಂದನ ಮತ್ತೊಮ್ಮೆ ನಾನು ವಾಪಸ್ ಶ್ರೀದೇವಿ ಅಕ್ಕ ಆಲ್ವೇಸ್ ಸ್ಮೈಲಿಂಗ್ ಆಲ್ವೇಸ್ ಎನರ್ಜೆಟಿಕ್ ಬರಕ್ಕೆ ಆಗ್ತೈತಿ. ಸೊ ಥ್ಯಾಂಕ್ ಯು ವೆರಿ ಮಚ್, ನೀವು ಇಷ್ಟು ಪೇಷನ್ಸ್ ತೋರಿಸಿದ್ಕ, ಇಷ್ಟು ವೇಟ್ ಮಾಡಿದ್ಕ. ಸ್ವಲ್ಪ ಜನ ಅದು ಅಂದರು, ಅಕ್ಕ ನೀವು ಇಷ್ಟು ದಿನ ವ್ಲಾಗ್ಸ್ ಹಾಕಾಕತ್ತಿಲ್ಲ ಅಂದ್ರೆ ಏನೋ ಆಗೈತಿ, ಏನೋ ಚೇಂಜ್ ಆಗೈತಿ. ಮತ್ತು ಅವ್ರ ಕಮೆಂಟು ನಂಗೆ ಇಷ್ಟು ಟಚ್ ಆತಲ್ಲ. ಬಿಕಾಸ್ ಅವ್ರೇನು ಬರ್ತಿದ್ರು ಅಂದ್ರೆ, ಭಾಳ ದಿನ ಆಯಿತು ನಿಮ್ಮ ಮುಖಾನ ನೋಡಿಲ್ಲ, ಯಾಕೋ ನಿಮ್ಮನ್ನು ನೋಡ್ಬೇಕನ್ಸಾಕತ್ತೈತಿ. ಸೊ ನಂಗೆ ಕರೆ ಹೇಳ್ತೀನಿ, ಕೆಲವೊಂದು ಮೂಮೆಂಟ್ಸ್ ಇಷ್ಟು ಟಚ್ ಆಗ್ಯಾವಲ್ಲ ಅಂದ್ರೆ ಖರೆ ನಾವು ಒಂದು ವ್ಲಾಗ್ ಅಂತ ಮಾಡ್ತಿರ್ತೀವಿ, ಬಟ್ ಅದು ಪರ್ಸ್ನಲಿ ನಾನು ನಿಮಗೆ ಇಷ್ಟು ಕನೆಕ್ಟ್ ಆಗೀನಿ ಅನ್ನೋದು ಲಕ್ಷ್ಯ ಬರಲಿಲ್ಲ, ಕಿ ನನ್ನ ಮುಖ ನಿಮಗೆ ನೋಡ್ಬೇಕು ಅನ್ಸಾಕತ್ತೈತಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ನಿಮ್ಮಿಂದನೇ ನಾನು ಮತ್ತೊಮ್ಮೆ ವಾಪಸ್ ಬರಾಕತ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ನಾನು ಆದಷ್ಟು ನನ್ನ ಕಡೆಯಿಂದ, ನನ್ನೂ ಆ್ಯಕ್ಚುಲಿ ಚೀಕು ಸಾನು ಸಣ್ಣವ್ರದಾರ ನಿಮಗೂ ಗೊತ್ತೈತಿ, ಅವರಿಬ್ಬರನ್ನು ಕರ್ಕೊಂಡು ಮನೆ ನೋಡಿ, ಪ್ಲಸ್ ನಾನು ಆನ್ಲೈನ್ ಕ್ಲಾಸಸ್ ತೊಗೋತೀನಿ. ಈವನ್ ಲೇಡೀಸ್ ಕ್ಲಬ್ ಚಾನಲ್ ನಾನು ಪ್ರೆಗ್ನೆಂಟ್ ಆದಾಗಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ನಿ, ಬಿಕಾಸ್ ಎಲ್ಲನೂ ನನಗೂ ಲೋಡ್ ಆಗಾಕತ್ತಿತ್ತು. ಈಗ ಮತ್ತೊಮ್ಮೆ ಅದನ್ನೂ ರೀಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಐತಿ. ಸೊ ಇಷ್ಟೆಲ್ಲ ಮಾಡೋ ತನಕ ನನಗೂ ಟೈಮ್ ಸಾಕಾಗಂಗಿಲ್ಲ. ಬಟ್ ನಿಮ್ಮ ಪ್ರೀತಿಗೋಸ್ಕರ ನಾನು ಹೆಂಗೋ ಟ್ರೈ ಮಾಡ್ತಿರ್ತೀನಿ ಮ್ಯಾನೇಜ್ ಮಾಡಿ. ಸೊ ಹೀಗಾಗಿ ಇಷ್ಟ, ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ವೆರಿ ಮಚ್. ಚಲೋ, ಇನ್ನು ರೆಗ್ಯುಲರ್ಲಿ ವ್ಲಾಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಗಲೇ ಹೆಂಗೆ ಹೇಳಿದ್ನಲ್ಲ, ಆಲ್ರೆಡಿ ನಾನು ಒಂದು 2-3 ವ್ಲಾಗ್ಸ್ ಶೂಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನೆಲ್ಲ ನಿಮ್ಮ ಜೊತೆ ಫಸ್ಟ್ ಶೇರ್ ಮಾಡ್ತೀನಿ. ಆಮೇಲೆ ಮತ್ತೀಗ ಹೊಸದಾಗಿ ಶೂಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.